ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಗುರುಪ್ರಸಾದ್ ಮೆಂಟೆ. ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಾ, ಭಾಳ ದಿನಗಳಾದಮೇಲೆ ನಾವು ನಿಮ್ಮ ಜೊತೆ ಲೈವಲ್ಲಿ ಬರ್ತಾ ಇದ್ದೀವಿ. ಯಾಕೆ ನಾವು ಇವತ್ತು ಭಾಳ ದಿನಗಳ ನಂತರ ಬರ್ತಾ ಇದ್ದೀವಿ ಅಂತಂದರೆ, ಇವತ್ತು ಒಂದು ವಿಶೇಷ ಸುದ್ದಿ, ಅದು ಶಿಲ್ಪಕಲೆಗೆ ಸಂಬಂಧಪಟ್ಟಂಗೆ. ಇದಕ್ಕಿಂತ ಮೊದಲು ನಾವೆಲ್ಲ ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ಸುದ್ದಿಗಳನ್ನು ಮಾಡ್ತಿದ್ದೆ. ಇವತ್ತು ಒಂದು ವಿಶೇಷ, ಬಾಲ್ಕಿ ಬಸವ ಕಲ್ಯಾಣಕ್ಕೆ ಬಂದಿದ್ದೆ. ಬಾಲ್ಕಿ ರೂಟಿಂದ ಬಸವ ಕಲ್ಯಾಣ ಬಂದಮೇಲೆ ಸಹಜವಾಗಿ ನಮ್ಮ ಕಣ್ಣು ಇವತ್ತು ಶಿಲ್ಪಕಲೆ ಮೇಲೆ ಹೋಗ್ತು. ಒಂದು ಸಂದರ್ಶನ ಮಾಡೋಣ ಅಂಥೇಳಿ ನಾವು ಒಂದು ನಮ್ಮ ಶಿಲ್ಪಕಲೆಯ ಅಭ್ಯರ್ಥಿಯಾದಂತಹ ಲಕ್ಷ್ಮಣ್ ಪವಾರ್ ಅವರ ಏನು ಶಿಲ್ಪಕಲಾ ಕೇಂದ್ರ ಇದೆ, ಶ್ರೀರಾಮ ಸೇನಾ ಅಂತೇಳಿ ಶಿಲ್ಪಕಲಾ ಅಂತಿದೆ, ಆ ಶಿಲ್ಪ ಕೇಂದ್ರಕ್ಕೆ ಬಂದಿದ್ದೀವಿ. ಅವ್ರ ಜೊತೆ ಸಂದರ್ಶನ ಮಾಡೋಣ, ಬನ್ನಿ. ಸರ್ ನಮಸ್ಕಾರ. ಸರ್ ನಮ್ಮ ಹೆಸರು? ಸರ್ ಎಷ್ಟು ಜನ ಇದಾರೆ ನಿಮ್ಮ ತಂದೆ ಹಿಡ್ಕೊಂಡು? ನಮ್ಮ ತಂದೆ ಹಿಡ್ಕೊಂಡು ನಾವು ಟೋಟಲ್ 6 ಜನ ಇದ್ದೇವೆ ಸರ್. ಹಾಂ, 6 ಜನ ಇದ್ದೀರಾ ಒಟ್ಟಾಗಿ? 6 ಜನದಲ್ಲಿ ಎಲ್ಲರೂ ಇದೇ ಕೆಲಸ ವೃತ್ತಿ ಮಾಡ್ತಿರೋ ಅಥವಾ ವಿಚಾರ ಎಲ್ಲ ತಮ್ಮ ಹೆಸರು ನಾನು, ನಮ್ಮ ಅಪ್ಪ, ನಮ್ಮ ಮಮ್ಮಿ. ಹಾಂ, ನಿಮ್ದು ಏನು ಶಿಕ್ಷಣ ಆಗಿದ್ದು? ಗೊತ್ತಿಗೆ ಹೇಳ್ರ, ಕೇಳಿಸೋಗ್ತಾ ಇಲ್ಲ. ಇಂಜಿನಿಯರಿಂಗ್ ಓದಿದ್ದು ಸರ್. ಏನಾಗಿದೆ? ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ಅವ್ರದ್ದು. ಯಾವುದು ಯಾವ ಇದರಲ್ಲಿ ಆಗಿದೆ ಇಂಜಿನಿಯರಿಂಗ್ ಕಂಪ್ಲೀಟ್? ಎಲೆಕ್ಟ್ರಾನಿಕ್ಸ್. ಸರ್, ಇವತ್ತು ಬೆಂಗಳೂರಿನಂಥ ಕಂಪನಿ ಆಗಿರ್ಬೋದು, ಪುಣೆ ಅಂಥ ಕಂಪನಿಗಳಲ್ಲಿ, ಪುಣೆಗಳಲ್ಲಿ ಎಲ್ಲ ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ಪಟ್ಟಣಗಳಲ್ಲಿ ನಿಮಗೆ ವಿಶೇಷವಾದಂಥ ಪ್ಯಾಕೇಜ್ಗಳನ್ನು ಕೊಟ್ಟು ಕೆಲಸಗಳನ್ನ ಕೊಡ್ತಾರೆ ಸರ್. ಯಾಕೆ ನೀವು ಅಲ್ಲ ಅದನ್ನೆಲ್ಲ ಸ್ಯಾಲ್ರಿಗಳು ಹೆಚ್ಚಿನ ಸ್ಯಾಲ್ರಿಗಳನ್ನ ಬಿಟ್ಟು ಯಾಕೆ ಈ ಕಲೆಗೆ ಬಂದು ಅಡಾಪ್ಟ್ ಆಗಿದೆ ಅಂತ? ಕಲೆ ನಶಿಸಿ ಹೋಗಬಾರ್ದು ಅಂತ ಒಂದು ಆಸೆಯಿಂದ ನಾವು ಮಾಡ್ತೀವಿ. ಈ ಕಲೆಯನ್ನು ನಶಿಸಿ ಹೋಗಬಾರ್ದು ಅಂತಕ್ಕಂಥ ಒಂದೇ ಒಂದು ವಿಷಯದ ಮೇಲೆ ಇವತ್ತು ತಂದೆಯ ಜೊತೆ ಕೈಯನ್ನು ಕೈ ಜೋಡಿಸೋಕ್ಕೆ ಇಂಜಿನಿಯರಿಂಗ್ ಕಲಿತಕ್ಕಂಥ ಒಬ್ಬ ಮಗ ಇವತ್ತು ಬಂದಿದ್ದಾರೆ. ಒಂದು ಇನ್ನೊಂದು ಏನಪ್ಪ ಅಂತಂದರೆ, ಈ ಕಲೆಗಳನ್ನು ಮಾಡಲಿಕ್ಕೆ ಏನು ಮಾಡ್ತಾ ಇದ್ದೀರಾ, ಇದು ನೀವು ಇತ್ತೀಚೆಗೆ ಮಾಡ್ತಾಯಿದ್ರೋ ಅಥವಾ ನಿಮ್ಮ ಕುಟುಂಬ ಪರಂಪರೆ ಪರಂಪರೆಯಿಂದನೇ ಬರ್ತಾ ಇದೆ? ಹಾಂ, ಇದರಲ್ಲಿ ಸರ್ ಈ ಎಲ್ಲ ಮಾಡಬೇಕಾದ್ರೆ ಎಲ್ಲಿಂದ ತರ್ತೀರಿ ಎಲ್ಲ ಕಲ್ಲುಗಳಾಗಿರ್ಬೋದು? ಏನು ಸರ್, ಒಂದು ಸ್ವಲ್ಪ ಕಲ್ಲುಗಳು ಕಾಳಗಿ ಹೆಬ್ಬಾಳಿಂದ ಬರ್ತಾರೆ. ಎಲ್ಲಿಂದ? ಕಾಳಗಿ. ಕಾಳಗಿ ಹೆಬ್ಬಾಳದಿಂದ ಬರ್ತಾರೆ. ಒಂದು ಸ್ವಲ್ಪ ಈ ಕಡೆ ರಾಯಪಳ್ಳಿಯಿಂದ ಬರ್ತೀವಿ. ರಾಯಪಳ್ಳಿಯಿಂದ? ಹಾಂ, ಒಂದು ಸ್ವಲ್ಪ ಮೈಸೂರು, ಒಂದು ಸ್ವಲ್ಪ ಬಾಗಲಕೋಟೆ. ಬಾಗಲಕೋಟೆ ಮೈಸೂರಿಂದ ಈ ಕಲ್ಲುಗಳನ್ನು ನೀವು ಅಡಾಪ್ಟ್ ಮಾಡ್ಕೊಂಡು ಬರ್ತೀರಾ? ಯಾರಿಗೆ ಯಾವ್ದು ಬೇಕಲ್ಲ ಆ ಕಲ್ಲಿನಿಂದ ನೀವು ಮಾಡಿಕೊಡ್ತೀರಾ. ಎಷ್ಟು ದಿನಗಳ ಒಂದು 3 ಫೀಟಿಂದ ಏನಾದರೂ ನಾವು ಮೂರ್ತಿ ಮಾಡಬೇಕಾದ್ರೆ ಎಷ್ಟು ದಿನ ನಮಗೆ ಟೈಮ್? ತಿಂಗಳು ಬೇಕು ಮಾಡಿ ಸರ್. ಎಷ್ಟು ಖರ್ಚು ವೆಚ್ಚ ಬರ್ಬೋದು ಅದಕ್ಕೆ? ಒಂದು 15,000 ರೂಪಾಯಿ. ಮತ್ತು ಮಾರುಕಟ್ಟೆಯಲ್ಲಿ ನೀವು ಏನಾದರೂ ಮಾರಾಟ ಮಾಡಬೇಕಾದ್ರೆ 15,000 20,000 ಇಟ್ಕೊಂಡು ಇನ್ನು ಎಷ್ಟು ಆದಾಯ ಆಗ್ಬೋದು ಒಂದು ಮೂರ್ತಿ ಕಡೆ 3 ಫೀಟಿಂದ? ನಮಗೆ ಆದಾಯ ಎಲ್ಲ ಹೋಗಿ ಸರ್, ನಮಗೊಂದು 5,000 ರೂಪಾಯಿ ಉಳಿತಾವೆ ನೋಡ್ರಿ ಸರ್. ತಿಂಗಳಿಗೆ ಎಷ್ಟು ಆ ರೀತಿಯಾದಂಥ ಎಷ್ಟು ಮೂರ್ತಿಗಳು ತಿಂಗಳಿಗೆ ರೆಡಿ ಆಗ್ಬೋದು? ಒಂದು 4-5 ಅಷ್ಟೇ. ಅಂದರೆ ಈಗ ಇದರಲ್ಲಂತೂ ಆದಾಯನೇ ಕಂಡು ಬರ್ತಾ ಇಲ್ಲ ಅಲ್ರಿ. ಯಾರು ಯಾಕೆ ನೀವು ಇದಕ್ಕೆ ಇದೇ ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಿ? ಆಸೆ ಸರ್. ಅಂದರೆ ಈ ಕಲೆಯನ್ನು ಮುಚ್ಚಿ ನಶಿಸಿ ಹೋಗ್ಬಾರ್ದು ಅಂತಕ್ಕಂಥ ಉದ್ದೇಶ ನಿಮ್ಮ. ಇದೇ ಥರ ಇದು ಶಿವನ್ ಮೂರ್ತಿ ಮಾಡಿದ್ದೀರಾ, ಇದರಲ್ಲಿ ಇದು ಎಷ್ಟು ಹೈಟ್ ಇದೆ? ಈಗ ಅದು 7 ಫೀಟ್ 7 ಇಂಚ ಇದೆ. ಇದು ಎಷ್ಟು ಖರ್ಚು ಆಗ್ತಾ ಇದೆ? ಇದು ಒಂದೇ ಕಲೆಯಲ್ಲಿ ಖರ್ಚು ಗೆತ್ತಿದೆ? ಒಂದೇ ಕಲೆ. ಹೌದಾ? ಎಷ್ಟು ಖರ್ಚು ಇದೆ ಸರ್ ಇದಕ್ಕೀಗ? ಎಷ್ಟು ಅಂದಾಜು ಹೇಳಿ, ಅಂದಾಜು ಎಷ್ಟಾಗಿರ್ಬೇಕು? 80,000. ಬನ್ನಿ ವೀಕ್ಷಕರೇ, ಇವತ್ತು ನಾವು ಈ ಶಿವನ ಮೂರ್ತಿಯನ್ನು ನೋಡ್ತಾ ಇದ್ದೀವಿ. ಅದೇ ರೀತಿ ಇವರು ಕೆತ್ತನೆ ಮಾಡತಕ್ಕಂತಹ ವಿವಿಧ ಪ್ರಕಾರದ ನಮ್ಮ ಏನು ಪೂಜೆ ಮಾಡ್ತೀವಿ ಆ ಮೂರ್ತಿಗಳನ್ನು ನಾವು ನೋಡೋಣ. ಇವತ್ತು ಒಂದು ಕಲ್ಲು 100 ಪೆಟ್ಟು ತಿಂದು ಏನಪ್ಪ ಅಂತಂದರೆ ಸಹನ ಮಾಡ್ಕೊತು ಅಂದರೆ ತಾಳ್ಮೆ ಇಟ್ಕೊಂಡು ಪೆಟ್ಟನ್ನು ತಿಂತಂತಂದ್ರೆ ಅದು ಕಾಲು ಜನರು ಬಂದು ಅದ್ರೆ ಕಾಲು ಕೈಕಾಲೆಲ್ಲ ಮುಗಿತಾರೆ ಅಂತ ಒಂದು ನಂಬಲ್ ವಾಡಿಕೆ ಅದ. ಅದೇ ಕಲ್ಲು ಒಂದು 100 ಪೆಟ್ಟನ್ನು ಏನಪ್ಪ ಅಂತಂದ್ರೆ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಂದ್ರೆ ಅದು ಏನು ನಾವು ಏನು ಏರ್ತೀವಿ ಚಿಡಿ ಏರ್ತೀವಿಲ್ಲ ಆ ಚಿಡಿ ಅಲ್ಲಿ ಹೋಗಿ ಅದರ ಸ್ಥಾನ. ಅದೇ ರೀತಿ ಇದು ನಮ್ಮ ಯಾವ ಮೂರ್ತಿ ಇದು ವೈಷ್ಣವಿ ಮೂರ್ತಿ. ಇದನ್ನು ಒಂದೇ ಕಲೆಯಲ್ಲಿ ಕೆತ್ತಿರ್ತಕ್ಕಂಥ ಮೂರ್ತಿ, ಎಲ್ಲವೂ ಒಂದೇ ಮೂರ್ತಿಯಲ್ಲಿ ಕೆತ್ತಿರ್ತೀವಿ. ಇದು ಇಷ್ಟೊಂದು ಕರಕುಶಲತೆಯನ್ನೆಲ್ಲ ಇದು ಮಾಡ್ತಾಯಿದ್ದೀರಾ,
ಇದಕ್ಕೆ ಯಾವ ಯಾವ ಪದ್ಧತಿಯಲ್ಲಿ ನೀವು ಬರಿತಾ ಇರ್ತೀರಿ ಬೇಕಾದ್ರೆ ಯಾವ ರೀತಿ ಇದಕ್ಕೆ ಯಾವ ರೀತಿ ಮಾಡಲು ಕೊಡ್ತೀರಿ ಅಂತ? ಜಳ ಮಾಡ್ಕೊತೀರಿ ವೇಸ್ಟ್ ಕಲ್ಗಳು ತೆಗೆದುಕೊತೀವಿ. ವೇಸ್ಟ್ ತೆಗಿತೀರ? ಈಗ ವೇಸ್ಟ್ಗಳು ತೆಗಿಲ್ಲ ಸರ್, ನಮ್ಮಲ್ಲಿ ಹುಡುಗರು ಎಲ್ಲ ನಾವೇ ಮಾಡೋದು ಸರ್. ಫಸ್ಟ್ ಈಗ ಕೆಳಗಿಂದ ಜನ ಲೇಬರ್ಸ್ ಇಟ್ಕೊಂಡು ಮಾಡ್ತೀನಿ. ಒಂದು ಐದಾರು ಜನ ಲೇಬರ್ ಅವರಿಗೂ ಕೂಲಿ ವಗೇರ ಕೊಡ್ತೀರಾ? ದಿನಗೂಲಿ ಕೊಡಿ. ಇದು ರೇಟ್ ಎಷ್ಟು ಇದಕ್ಕೆ? ಇದು 85,000. ಇದರಲ್ಲಿ ಆದಾಯ ಎಷ್ಟು ಆಗ್ಬೋದು? ಅಂದರೆ ನೀವು ಯಾವ ಮೂರ್ತಿ ಕೊಟ್ಟರು ಮಾಡ್ತೀರಿ? ಯಾವುದೇ ಥರ ನಮ್ಮನ್ನು ನಮ್ಮ ಫೋಟೋ ಕೊಟ್ಟರು ಮಾಡ್ತೀರಿ? ಇಂಥ ಒಂದು ಕಲೆ ಉಳ್ಳಿರ್ತಕ್ಕಂತಹ ನಮ್ಮ ಶಿಲ್ಪಗಾರರದರ ಬನ್ನಿ. ಮತ್ತು ಹೊಸ ಇದು ಸಿದ್ದರಾಮಪ್ಪ ಮುತ್ತೆಯವರ ಮೂರ್ತಿ. ಇದು ಮಹಾದೇವನ ಪಿಂಡ. ಇನ್ನು ಇದು ಏನು ಸೈಜ್? ಇದು 2.5 ಸೈಜ್. 2.5 ಫೀಟ್. 2.5 ಫೀಟ್. ಎಷ್ಟು ಹೋಗ್ತದೆ? ಎಷ್ಟಕ್ಕೆ ಮಾರಾಟ ಆಗ್ತದೆ? ಇದು 21,000. 21,000 ರೂಪಾಯಿ ಮಾರಾಟ ಆಗ್ತದೆ. ಇನ್ನು ಭಾಗ್ಯವಂತಿಯವ್ರ ಮೂರ್ತಿನೂ ಇದು ಎಷ್ಟು ಇದೆ? ಇದು ಏನಿದೆ ಕಾಸ್ಟು? ಇದು 21,000 ಸರ್. ಹಾಂ, ಇದು 18,000 ರೂಪಾಯಿ. 18,000. ಇದು ಅದು 55,000. 55,000 ನಂದಿಯ ವಿಗ್ರಹ. ಇನ್ನು ಹನುಮಾನ ಬಜರಂಗ ಬಲಿಯವರು ಸರ್. ಹಾಂ, ಇದು ನೀವೇ ಕಿತ್ತಿರ್ತಕ್ಕಂಥದ್ದ? ಇಲ್ಲ ಸರ್, ಇದು ಒಬ್ಬರು ಮಾಡಲ್ಲ ಅಂತಂದ್ರೆ ಮಾಡಲ್ ಥರ ಇದೆ ಸರ್. ಇದು ಆ್ಯಕ್ಚುಲಿ ಬಾಗಲ್ಕೋಟದಾಗ ಮಾಡಿಸ್ಕೊಂಡ್ರಿ. ಹಾಂ, ಅದಕ್ಕೆ ಕಲ್ಲು ಏನದ ಅಂತಂದ್ರೆ ಇದು ಹೆಂಗೆ ನೀರಿಗೆ ಏನಾಗ್ಯದ ಅಂತಂದ್ರೆ ಎಲ್ಲ ಬಿಚ್ಕೊಂಡ್ಬಿಡುತ್ತೆ ಸರ್. ಕೇಳಿ ನೋಡ್ರಿ. ಹಾಂ ಹಾಂ, ಅಂದರೆ ವಿಭಿನ್ನ ಆಗಿದೆ ಅಂತ. ಇಷ್ಟು ಸಿಂಹದ ಮೂರ್ತಿಯಲ್ಲಿ ಯಾವ ದೇವರಿಗೆ ಮಾಡ್ತಾಯಿದ್ರೆ? ಭವಾನಿ ಅವ್ರ ಹೆದರು ಮೈಕ್ ಒಂದು. ಇನ್ನೊಂದು ಇಲ್ಲೆಲ್ಲ ಕೋಳಿ ಬೊಮ್ಮಗಂಡೇಶ್ವರ ಅವರ ಮೂರ್ತಿಯ ಸಮೀಪ ಇರತಕ್ಕಂಥದ್ದು. ಇನ್ನು ಇದರಲ್ಲಿ ಈ ನಮ್ಮ ರೇಣುಕಾಚಾರ್ಯ ಮೂರ್ತಿನೂ ಕಾಣ್ತಾ ಇದೆ. ಯಾವ ಭಕ್ತರು ಯಾವ ರೀತಿ ಬೇಡಿಕೆ ಇಡ್ತಾರೋ ಆ ರೀತಿ ನೀವು ಮೂರ್ತಿಗಳನ್ನು ರೆಡಿ ಮಾಡಿಕೊಡ್ತೀರಾ? ಅದೇ ರೀತಿ ವೀಕ್ಷಕರೇ, ನೀವೆಲ್ಲ ಗಮನಿಸಿದ್ದೀರಿ, ಎಲ್ಲ ಮೂರ್ತಿಗಳನ್ನು ನೋಡ್ತಾ ಇದ್ದೀರಿ. ದೇವರು ಎಲ್ಲರಿಗೆ ಒಂದೊಂದು ವಿಶೇಷವಾದಂಥ ಕಲೆಯನ್ನು ಕೊಟ್ಟಿರ್ತಾನೆ. ಹಿಂದಿಯಲ್ಲಿ ಒಂದು ಮಾತಿದೆ, ಪ್ರತಿ ಹರ್ ಏಕ್ ಇನ್ಸಾನ್ ಅಪ್ನೆ ಕಹಾನಿ ಕಾ ಹೀರೋ ಹೋತಾ ಹೇ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಘಟನೆಗೆ ಅವನೇ ಒಬ್ಬ ನಾಯಕನಾಗಿ ನಟನಾಗಿ ಇರ್ತಾನೆ ಅಂತಕ್ಕಂಥ ಮಾತಿದೆ. ಆ ಕಲೆಯನ್ನು ಇವತ್ತು ಶಿಲ್ಪಕಲೆಯಲ್ಲಿ ಎದ್ದು ಅವರು ತೋರಿಸ್ತಾ ಇದ್ದಾರೆ. ಇವತ್ತು ಇವರು ಮಾತಾಡ್ತಾ ಇಲ್ಲ, ನಮ್ಮ ಶಿಲ್ಪಕಲೆಯ ಕಲೆಗಾರರು ಮಾತಾಡ್ತಾ ಇಲ್ಲ, ಅವರ ಕೈಯಿಂದ ಕೆತ್ತನೆ ಆಗಿದಂತಕ್ಕಂಥ ಏನು ಮೂರ್ತಿಗಳದಾವ ಅವು ಮಾತಾಡ್ತಾ ಇದೆ. ಅಂದರೆ ಯಾವ ರೀತಿ ಒಬ್ಬ ಗುರು ತನ್ನ ಶಿಷ್ಯನಿಗೆ ಬೋಧನೆ ಮಾಡುವ ಇದರಲ್ಲಿ ನಾವು ಏನು ಕಲಿಬೋದು ಅಂತಂದ್ರೆ, ಒಬ್ಬ ಗುರು ತನ್ನ ಶಿಷ್ಯನಿಗೆ ಯಾವ ರೀತಿಯಲ್ಲಿ ಬೋಧನೆಯನ್ನು ಮಾಡಬೇಕು, ಅದರಿಂದ ಬೋಧನೆ ಮಾಡಿದ ಮೇಲೆ ಅದರ ಪರಿಣಾಮ ಏನಾಗುತ್ತದೆ ಎಂಬುದನ್ನು ನಾವಿಲ್ಲಿ ನೋಡ್ಬೋದು. ಇವರ ಪರಂಪರೆಯನ್ನು ಹಿಡ್ಕೊಂಡು ಇದನ್ನೇ ಕಲ್ಕೋತ ಬರ್ತಾ ಇದ್ದಾರೆ. ಅದನ್ನು ಇವರು ಅದನ್ನೇ ಹಾಗೇ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಅಜ್ಜದಿಂದ ತಂದೆಗೆ, ತಂದೆಯಿಂದ ಮಗನಿಗೆ, ಮಗನಿಂದ ನೀವು ನಿಮ್ಮ ಮಗನಿಗೂ ಇದೇ ಕಲೆ ತೋರಿಸ್ಕೊಡ್ತೀರೋ ಅಥವಾ ಇನ್ನೇನು ಹೊಸದೇನಾದರೂ ಕಲಿಬೇಕು ಕಲಿಸ್ಬೇಕು ಅಂದ್ಕೊಂಡ್ರೆ ಇದೇ ಕಲಿಸ್ತೀನಿ. ಹೌದಾ? ಬನ್ನಿ. ಇವತ್ತು ಮಲ್ಲಿಕಾರ್ಜುನ್ ಕುಬಾ ಅಂತಕ್ಕಂಥ ಏನು ಕುಬಾ ಕಾಲೇಜ್ ಇದೆ, ಕುಬಾ ಕಾಲೇಜ್ ವತಿಯಿಂದ ವಿದ್ಯಾರ್ಥಿಗಳು ಆ ಶಾಲಾ ಸಂಸ್ಥೆಗೆ ಒಂದು ಗಿಫ್ಟನ್ನು ಕೊಡ್ತಾ ಇದ್ದಾರೆ, ಸ್ವಾಮಿ ವಿವೇಕಾನಂದವರ ಮೂರ್ತಿಯನ್ನು. ಬನ್ನಿ, ನಾವು ಅದನ್ನು ವೀಕ್ಷಿಸೋಣ. ಈ ಮೂರ್ತಿ ಸ್ವಾಮಿ ವಿವೇಕಾನಂದ ಇದೆ. ಇದು ಏನು ಹೇಳುತ್ತೆ ಹೇಳಿ ಸರ್? ಇದು ಹುಡುಗರು ಲಾಸ್ಟ್ ಇದು ಇಲ್ಲೇ ಕುಬಾ ಕಾಲೇಜ್ ಹುಡುಗರು ಕೊಟ್ಟರು ಸರ್ ಆರ್ಡರ. ಇವರು ಓಲತ್ತರ ಲಾಸ್ಟ್ ಇಯರ್ ಅದ ಅಂತ ಆರ್ಡ್ರ್ ಕೊಟ್ಟರು ರೀ. ಇದು ಸಸ್ತಾ ಮಾಡಿಕೊಟ್ಟಿದ್ದು ಸರ್, 125,000 ರೂಪಾಯಿ ಮಾಡಿಕೊಟ್ಟಿದ್ದು ರೀ. 125,000 ರೂಪಾಯಿ ಮಾಡಿಕೊಟ್ಟಿದ್ದಾರೆ. ಏನು ಸೈಜ್ ಇದೆ ಇದರದ್ದು ಸರ್? ಇದು 6 ಫೀಟ್ ಅದ. 6 ಫೀಟ್ ನೀವು ಕಟ್ಟಿ ಸಾಡೆ 6 ಫೀಟ್ ಇತ್ತದ ಸರ್. ಹಾಂ, ಇದು ಎಷ್ಟು ಕಾಸ್ಟ್ ಬರುತ್ತೆ ಇದರದ್ದು? ಅದೇ 125,000 ಸರ್. 125,000 ಕೊಟ್ಟಿನಿ ಸರ್. ಇದು ಅಂದರೆ ವಿದ್ಯಾರ್ಥಿಗಳು ಶಾಲೆ ರೊಕ್ಕಗಳ ಮಾಡಿ ಶಾಲೆಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಸ್ವಾಮಿ ವಿವೇಕಾನಂದ. ಈ ಮೂರ್ತಿಯನ್ನು ನೋಡಿದ್ರೆ ಶಿಲ್ಪಗಾರ ನಾನು ಯಾವ ರೀತಿಯಲ್ಲಿ ಕೆಲಸ ಮಾಡಿದ್ದೀನಿ ಅಂತೇಳಿ ತೋರಿಸ್ಕೊಡತ್ತೆ. ಇವತ್ತು ಸ್ವಾಮಿ ವಿವೇಕಾನಂದವರು ಇಟ್ಟು ಅವರೇ ಇದ್ದಾರೋ ಅನ್ನೋ ಹಂಗೆ ಇವತ್ತು ನಮ್ಮ ಎದುರು ಕಾಣತ್ತೆ. ಅಂದರೆ ನಾವು ಇಷ್ಟೆಲ್ಲನೂ ಮಾಡ್ತಾ ಇದ್ದೀವಿ,
ಕಲೆ ಕಲೆಗೆ ಬೆಲೆ ಇರಬೇಕು ಅಂತ ಹೇಳ್ತಾರೆ. ನಿಮ್ಮ ಕಲೆಗೆ ಏನಾದರೂ ಬೆಲೆ ಸಿಕ್ಕಿದೆಯಾ ಇಲ್ಲಿವರೆಗೆ? ಬೆಲೆ ಇಲ್ಲ ಸರ್, ಇಲ್ಲಿ ಯಾರೇ ಹಿಂಗೆ ಹಿಂಗೆ ಬರ್ತಾರೆ ರೀ ಎಮ್ ಎಲ್ ಎಗಳದು ಎಲ್ಲ ಮಾಡ್ತಾ ಹೋಗ್ತಾರೆ ರೀ. ಬರೀ ಎಮ್ ಎಲ್ ಎಗಳು ಬರ್ತಾರೆ ಏನೋ ಮಾಡ್ತೀವಿ ಅಂತ ಹೇಳ್ತಾರೆ, ಹೋಗ್ಬಿಡ್ತಾರೆ. ಬಟ್ ನನಗೆ ಇದು ಅರ್ಥ ಆಗಲ್ಲ ಸರ್, ನಿಮಗೆ ಯಾವುದಾದ್ರೂ ಇಲಾಖೆಯವರಾಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆಯವರು ಬಂದು ಅಪ್ರೋಚಿಂಗ್ ಮಾಡಿರ್ತಕ್ಕಂಥದ್ದು ಏನು ಮಾಡಿಲ್ಲ? ನಿಮಗೆ ಗುರುತಿಸಿಲ್ಲ ಇಲ್ಲಿವರೆಗೂ? ಒಂದು ಇನ್ನೊಂದು, ಯಾವುದಾದ್ರೂ ಬ್ಯಾಂಕ್ಗಳಿಗೆ ಸಾಲ ಇಷ್ಟೆಲ್ಲಾನು ಮಾಡಿದ್ರು, ಯಾವುದಾದ್ರೂ ಬ್ಯಾಂಕ್ಗಳಿಗೆ ಸಾಲ ಏನಾದರೂ ಕೇಳಕ್ಕೆ ಹೋಗಿದ್ದೀರಾ? ಹೇಳಬಹುದು ಸರ್, ಬ್ಯಾಂಕ್ಗಳು ಸಾಲ ಕೊಟ್ಟಾವ? ಇದು ಈ ಒಬ್ಬ ಬಡ ಸಾಮಾನ್ಯ ವರ್ಗದಲ್ಲಿ ಇರ್ತಕ್ಕಂತಹ ಶಿಲ್ಪಕಲೆಯನ್ನು ಯಾರೂ ಗುರುತಿಸಿಲ್ಲ ಅಂತಕ್ಕಂಥ ಮಾತನ್ನು ಆಡ್ತಾ ಇದ್ದೀನಿ. ಇದು ಮನಸ್ಸಿಗೆ ನೋವು ಉಂಟಾಗ್ತದೆ. ಹಾಗಾಗಿ ದಯವಿಟ್ಟು ನಮ್ಮ ಕಡೆಯಿಂದ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು, ಸಂಬಂಧಪಟ್ಟ ಬ್ಯಾಂಕ್ನ ಅಥವಾ ಏನು ಸಾಲ ಕೊಡ್ತದೆ ಬ್ಯಾಂಕ, ಸ್ವಲ್ಪ ಇಂಥ ಒಬ್ಬ ಕಲೆಗಾರರನ್ನು ಗುರುತಿಸಿ ಅವರಿಗೆ ಸಾಲದ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ವಿಷಯವನ್ನು ನಾವು ನಮ್ಮ ವತಿಯಿಂದ ಮಾಡ್ತಾಯಿದ್ದೀವಿ. ನೀವು ಯಾರೇ ನಿಮಗೆ ಬೇಕಾದಂಥ ಯಾವುದೇ ಒಂದು ಮೂರ್ತಿಗಳನ್ನು ಬೇಕಾದಲ್ಲಿ ತಾವುಗಳು ಲಕ್ಷ್ಮಣ್ ಪವಾರ್ ಅವರನ್ನು ಸಂಪರ್ಕ ಮಾಡ್ಬೋದು. ಸರ್, ನಿಮ್ಮ ದೂರವಾಣಿ ಸಂಖ್ಯೆ ನಂಬರ್ ಕೊಡ್ರಿ ಎಲ್ಲರಿಗೆ. ಏನಿದೆ ನಿಮ್ಮ ಮೊಬೈಲ್ ಸಂಖ್ಯೆ? 9972356070. ಮತ್ತೊಂದು 9482616670. ಸರ್ ಸ್ವಲ್ಪ ಗಚ್ಚಿಗೆ ಹೇಳಿ, ನಮ್ಮ ಜನರಿಗೆ ಗೊತ್ತಾಗ್ತಾ ಇಲ್ಲ. ಕನ್ನಡದಲ್ಲಿ ಸ್ವಲ್ಪ ಗಚ್ಚಿಗೆ ಹೇಳ್ರಿ. 9972356660. ಇನ್ನೊಂದು ನಂಬರು 9482616670. ಇದು ಎಲ್ಲಿ ಬರುತ್ತೆ ಅಂತಕ್ಕಂಥ ಏನಾದರೂ ಅಡ್ರೆಸ್ ಇದೆಯಾ? ಬೇರೆ ಇದು ನೋಡಿದ್ರೆ ಇಲ್ಲ, ಬಂಗ್ಲಾ ಟು ಅಹ್ಮದಾಬಾದ್ ಹೋಗೋ ರೋಡಿಗೆ ಬಂದರ್ವಾಣಿ ನಿಯರ್ ಅದ ಅಂತ ಹೇಳ್ರಿ ಸರ್. ಇಲ್ಲೇ ಮತ್ತೆ ಇಲ್ಲ ಬಾಜುನೇ ತಹಸೀಲ್ ಆಫೀಸ್ ಅದ ರೀ. ನಮ್ಗೆ ಯಾರಿಗಾದರೂ ಇಂಥ ಒಂದು ಒಳ್ಳೆಯ ಮೂರ್ತಿಗಳು ಕೆತ್ತನೆ ಮಾಡಿಕೊಂಡು ತಮಗೆ ಬೇಕಾದಲ್ಲಿ ತಾವುಗಳು ಶ್ರೀರಾಮ ಶಿಲ್ಪಕಲಾ ಅಂತಕ್ಕಂಥ ಶಿಲ್ಪಿ ಲಕ್ಷ್ಮಣ್ ಪವಾರ್ ಅಂತಕ್ಕಂಥವ್ರು ಅದಾರ, ಅವ್ರ ಜೊತೆ ನೀವು ಭೇಟಿಯಾಗ್ಬೋದು. ಇವರ ಏನು ಕೇಂದ್ರ ಇದೆ ಅದು ಅಪೋಸಿಟ್ ಬಂದರ್ವಾರ್ ಓಣಿ ಸಸ್ತಾಪುರ್ ಬಂಗ್ಲಾ ಬಸವ ಕಲ್ಯಾಣ್ ಮೇನ್ ರೋಡ್ ನಿಯರ್ ಮಿನಿ ವಿಧಾನಸೌಧ ಬಸವ ಕಲ್ಯಾಣ್ನಲ್ಲಿ ಇದೆ, ಜಿಲ್ಲೆ ಬೀದರ್. ಇವರ ದೂರವಾಣಿ ಸಂಖ್ಯೆ ಹೀಗೆ ಹೇಳಿದರು, ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, 9972356670. ಈ ದೂರವಾಣಿ ಸಂಪರ್ಕಕ್ಕೆ ತಾವು ಕರೆ ಮಾಡಿ ತಮ್ಮ ಬೇಡಿಕೆ ಇದ್ದಂತಹ ಮೂರ್ತಿಗಳನ್ನು ತಾವು ಪಡೆದುಕೊಳ್ಳಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಹೀಗೆ ಬರ್ತಕ್ಕಂಥ ದಿನಗಳಲ್ಲಿ ಮತ್ತೆ ಒಬ್ಬ ಹೊಸ ಕಲಾವಿದನನ್ನು ಹೊಸ ಶಿಲ್ಪಕಲೆಯನ್ನು ಹೊಸ ವಿಷಯವನ್ನು ತಗೊಂಡು ನಾವು ನಿಮ್ಮ ಜೊತೆ ಮತ್ತೆ ಲೈವಲ್ಲಿ ಬರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.